ಬಿಜೆಪಿ ಜೆಡಿಎಸ್ ಮೈತ್ರಿ ಪಡೆಗೆ ಚನ್ನಪಟ್ಟಣದ ಉಪಚುನಾವಣೆ ಬಿಸಿ ತುಪ್ಪವಾಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಟಿಕೆಟ್ಗಾಗಿ ಗುದ್ದಾಟ ಇನ್ನೂ ಕೂಡ ಮುಂದುವರೆದಿದೆ. ಆದರೆ ಬೈ ಎಲೆಕ್ಷನ್ ಟಿಕೆಟ್ ಖಾತರಿಗೂ ಮೊದಲೇ ಕ್ಷೇತ್ರದಲ್ಲಿ ಬಿಜೆಪಿಯ ಸೈನಿಕ ಫುಲ್ ಆಕ್ಟಿವ್ ಆಗಿದ್ದಾರೆ. ಟಿಕೆಟ್ ಸಿಗುವಂತಹ ವಿಶ್ವಾಸದಲ್ಲಿ ತಂತ್ರ ರಣತಂತ್ರವನ್ನ ರೂಪಿಸೋಕೆ ಅಖಾಡಕ್ಕಿಳಿದಿದ್ದಾರೆ. ಚನ್ನಪಟ್ಟಣ ಉಪಕದನಕ್ಕೆ ಸೈನಿಕನ ಸಿದ್ಧತೆ ಬಿರುಸು. ಟಿಕೆಟ್ ಸಿಗುವ ವಿಶ್ವಾಸದಲ್ಲೇ ಯೋಗೇಶ್ವರ್ ಆಕ್ಟಿವ್. ಬೊಂಬೆನಾಡಿನ ಬೈ ಎಲೆಕ್ಷನ್ ದೆಹಲಿ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಮೈತ್ರಿ ಮೂಲಕ ಲೋಕ ಕದನ ಗೆದ್ದ ಕಮಲಾ ದಳ ಪಡೆ ಚನ್ನಪಟ್ಟಣಕ್ಕಾಗಿ ಹಗ್ಗ ಜಗ್ಗಾಟಕ್ಕಿಳಿದಿದೆ. ಚನ್ನಪಟ್ಟಣ ಕುಮಾರಸ್ವಾಮಿ ಶಾಸಕರಾಗಿದ್ದ ಕ್ಷೇತ್ರ, ಹೀಗಾಗಿ ನಾವೇ ಸ್ಪರ್ಧೆ ಮಾಡ್ತೀವಿ ಎಂದು ಜೆಡಿಎಸ್ ಪಟ್ಟು ಹಿಡಿದಿದೆ. ಮತ್ತೊಂದೆಡೆ ಬಂಡಾಯದ ಗುಂಡು ಹಾರಿಸಿರುವ ಸೈನಿಕ ಕೂಡ ಮೈತ್ರಿ ಟಿಕೆಟ್ಗೆ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಮೈತ್ರಿ ಪಡೆಯ ಟಿಕೆಟ್ ವಿಚಾರ ಇನ್ನೂ ಫೈನಲ್ ಆಗಿಲ್ಲ. ಆದರೂ ಕೂಡ ಸೈನಿಕ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದು ಅಖಾಡ ಸಿದ್ಧ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಈಗಾಗಲೇ ಚನ್ನಪಟ್ಟಣ ಕ್ಷೇತ್ರ ವ್ಯಾಪ್ತಿಯ 5 ಪಂಚಾಯಿತಿ ವ್ಯಾಪ್ತಿಯ ಪ್ರಮುಖರ ಸಭೆ ಮಾಡಿದ್ದಾರೆ. ಇನ್ನು ಟೌನ್ ವ್ಯಾಪ್ತಿಯಲ್ಲೂ ಸಭೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದೀನಿ. ಬುಧವಾರದಿಂದ ಹಳ್ಳಿಗಳಿಗೆ ಹೋಗಿ ಜನರನ್ನ ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಇನ್ನು ಟಿಕೆಟ್ ವಿಚಾರದಲ್ಲಿ ಸಂಸದ ಡಾಕ್ಟರ್ ಎನ್ ಮಂಜುನಾಥ್ ಅವರ ಬೆಂಬಲ ನನಗಿದೆ ಎಂದು ಸಿಪಿ ಯೋಗೇಶ್ವರ್ ಹೇಳಿರುವುದು ಅಚ್ಚರಿ ಮೂಡಿಸಿದೆ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನನ್ನ ಪರ ಇದ್ದಾರೆ. ಅವರ ದಂಪತಿಗಳ ಸಮೇತ ನನಗೆ ಆಶೀರ್ವಾದ ಮಾಡಿದ್ದಾರೆ. ಮೊದಲಿಂದನೂ ಕೂಡ ಅವರ ಧ್ವನಿ ಯಾವಾಗಲೂ ಕೂಡ ನನ್ನ ಜೊತೆಯಲ್ಲಿ ಇರುತ್ತೆ. ಹಾಗಾಗಿ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಚನ್ನಪಟ್ಟಣ ಉಪಕದನವನ್ನ ಗೆಲ್ಲಲೇಬೇಕೆಂದು ಜೆಡಿಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ, ಬಿಜೆಪಿಯಿಂದ ಯೋಗೇಶ್ವರ್ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ. ಇಬ್ಬರೂ ಕೂಡ ಸ್ಥಳೀಯ ಮುಖಂಡರ ಜೊತೆ ಸಭೆ ಮೇಲೆ ಸಭೆ ನಡೆಸುವ ಮೂಲಕ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಇನ್ನು ಮೈತ್ರಿಯಲ್ಲಿ ಯಾವುದೇ ಗೊಂದಲವಿಲ್ಲ, 100ಕ್ಕೆ 100 ಟಿಕೆಟ್ ಸಿಗುತ್ತೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಾಗೂ ಕಾಂಗ್ರೆಸ್ನ ಆಪರೇಷನ್ ಹಸ್ತ ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರಲ್ಲ ಎಂದು ಕಿಡಿಕಾರಿದ್ದಾರೆ. ನಾನೀಗ ನನ್ನ 5 ಜಿಲ್ಲಾ ಪಂಚಾಯತಿಯ ಪ್ರಮುಖರ ಸಭೆ ಕರೆದಿದ್ದೆ. ಇವತ್ತು ಬೆಳಿಗ್ಗೆ ಚನ್ನಪಟ್ಟಣ ಟೌನ್ನ ಪ್ರಮುಖರ ಸಭೆ ಕರೆದಿದ್ದೆ. ಬುಧವಾರದಿಂದ ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ. ಜನಗಳ ಪ್ರತಿಕ್ರಿಯೆ ಚೆನ್ನಾಗಿದೆ. ಒಬ್ಬರು NDA ಅಭ್ಯರ್ಥಿಯಾಗಿ, BJP ಮತ್ತು JDSನ ಸಂಯುಕ್ತ ಅಭ್ಯರ್ಥಿಯಾಗಿ ನಾನು ಬರ್ತೀನಿ, ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಜನ ಚೆನ್ನಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಆ ಥರ ಏನು ನಮ್ಮ ತಾಲೂಕಲ್ಲಿ ಪರಿಣಾಮ ಬೀರುವುದಿಲ್ಲ. BJP JDS ಒಂದಾದರೆ ಅದೊಂದು ದೊಡ್ಡ ಶಕ್ತಿ. ಈ ಸಣ್ಣ ಪುಟ್ಟ ದುಡ್ಡು ಕೊಡ್ತಕ್ಕಂಥದ್ದು ಈಗ ನಗರಸಭೆ ಸದಸ್ಯರನ್ನು ಸೆಳೆದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಚನ್ನಪಟ್ಟಣದಲ್ಲಿ JDSನ 15 ಸದಸ್ಯರನ್ನು ಅವರು ತಗೊಂಡಿದ್ದಾರೆ. ನನಗನ್ಸುತ್ತೆ ಆ ಸದಸ್ಯರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹೋಗಿದ್ದರು, ಈಗ ಬಹುಶಃ ನಮ್ಮ ಚುನಾವಣೆಯಲ್ಲಿ ಮಾನಸಿಕವಾಗಿ ನಮ್ಮ ಜೊತೆಯಲ್ಲಿ ಬರ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಈ ಸೆಳೆಯೋದು ಗಿಳಿಯೋದು ಏನಾಗಲ್ಲ. ಇದು ಜನಸಾಮಾನ್ಯರ ಚುನಾವಣೆ. ಪ್ರತಿಯೊಬ್ಬ ಮತದಾರರಿಗೂ ಕೂಡ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋ ಒಂದು ಸಾಮಾಜಿಕ ಜವಾಬ್ದಾರಿ ಇರ್ತದೆ, ಜನ ಆಯ್ಕೆ ಮಾಡ್ತಾರೆ. ಒಟ್ಟಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಇನ್ನೂ ಮುಹೂರ್ತ ಫಿಕ್ಸ್ ಆಗಿಲ್ಲ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ 3 ಪಕ್ಷಗಳು ಅಭ್ಯರ್ಥಿಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಲು ನಿರ್ಧರಿಸಿವೆ. ಹೀಗಾಗಿ ದಿನದಿಂದ ದಿನಕ್ಕೆ ಬೊಂಬೆನಾಡಿನ ಬೈ ಎಲೆಕ್ಷನ್ ಅಖಾಡ ರಂಗೇರುತ್ತಿದೆ. ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.